ಏನು ಇದು ನಿಜವಾಗ್ಲೂ ಕನ್ನಡ ಸಿನಿಮಾನಾ ಹೌದು ಇದು ನಿಜವಾಗ್ಲೂ ಕನ್ನಡ ಸಿನಿಮಾನೇ ಬರೀ ಕನ್ನಡ ಸಿನಿಮಾ ಅಲ್ಲ ಏಸ್ತಟಿಕ್ ಕನ್ನಡ ಸಿನಿಮಾ ಗುರು ಇದು ನಿಜವಾಗ್ಲೂ ಒಂದು ಕನ್ನಡದ ಏಸ್ತಟಿಕ್ ಸಿನಿಮಾನ ಈ ಸಿನಿಮಾ ಬಗ್ಗೆ ಹೇಳೋಕೆ ತುಂಬಾ ಇದೆ ಎಲ್ಲಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದಷ್ಟು ನಿಮಗೆ ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಬ್ಬನೇ ತುಬ್ಬಿದ ಇಳಿಯಲಿ ಸಿದ್ಧಾರ್ಥ್ ಹಾಗೂ ಅನಾಹಿತಾ ಇವರಿಬ್ರು ಮಧ್ಯೆ ನಡೆಯುವಂತ ಪ್ಯೂರ್ ಲವ್ ಸ್ಟೋರಿ ಅದರ ಜೊತೆಗೆ ರಾಧಾ ಅನ್ನೋ ಕ್ಯಾರೆಕ್ಟರ್ ಕೂಡ ಈ ಒಂದು ಲವ್ ಸ್ಟೋರಿಯಲ್ಲಿ ಬಂದು ಸೇರ್ಕೊಳ್ಳುತ್ತೆ ಸೊ ರಾಧಾ ಇಲ್ಲಿ ಏನಕ್ಕೆ ಬಂದ್ಲು ಸಿದ್ಧಾರ್ಥ್ ಅನಾಹಿತ ಒಂದಾಗ್ತಾರ ಇಲ್ಲ ಸಿದ್ಧಾರ್ಥ್ ರಾಧಾ ಒಂದಾಗ್ತಾರ ಇದೆಲ್ಲಾ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು ಈ ಸಿನಿಮಾದ ಪಾಸಿಟಿವ್ಸ್ ಗೆ ಹೋಗೋಕ್ಕೂ ಮುಂಚೆ ಈ ಸಿನಿಮಾದ ಕ್ಯಾಸ್ಟಿಂಗ್ ನೋಡ್ಕೊಂಡ್ ಬಂದ್ಬಿಡೋಣ ಈ ಸಿನಿಮಾದಲ್ಲಿ ವಿಹಾನ್ ಗೌಡ ಅಂಕಿತಾ ಅಮರ್ ಗಿರಿಜಾ ಶೆಟ್ಟರ್ ವಿರಿ ನಟರಾಜ ಶಂಕರ್ ಮೂರ್ತಿ ಸಲ್ಮಾನ್ ಶರೀಫ್ ಹಾಗೂ ರಕ್ಷಿತ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಬರೋದಾದರೆ ಸಿನಿಮಾ ಆಟೋಗ್ರಫಿ ವರ್ಕ್ ಲೈಟಿಂಗ್ಸ್ ಎಡಿಟಿಂಗ್ ಬ್ಯಾಕ್ ಮ್ಯೂಸಿಕ್ ಸಾಂಗ್ಸ್ ಲಿರಿಕ್ಸ್ ಡೈಲಾಗ್ಸ್ ಸ್ಕ್ರಿಪ್ಟ್ ವರ್ಕ್ ಕಾಸ್ಟ್ಯೂಮ್ಸ್ ಡೈರೆಕ್ಷನ್ ಪ್ರೊಡಕ್ಷನ್ ಏನ್ ಗುರು ಎಲ್ಲ ಅಂತ ಕೇಳ್ಬಹುದು ಓ ಗುರು ಎಲ್ಲನೂ ಪಾಸಿಟಿವ್ಸ್ ಅದಕ್ಕೆ ಹೇಳ್ತಾ ಇದೀನಿ ಹಾಗಂತ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ನಾನು ಹೇಳಲ್ಲ ಕೆಲವೊಂದಿಷ್ಟು ಕ್ಯಾಟಗರಿ ಆಡಿಯನ್ಸ್ ಇದ್ದಾರೆ ಅವ್ರಿಗೆ ಇದು ಇಷ್ಟ ಆಗಲ್ಲ ಇದ್ರ ಬಗ್ಗೆ ನಾನು ಕೊನೆಲಿ ಮಾತಾಡ್ತೀನಿ ಸಿನಿಮಾದಲ್ಲಿ ಕೆಲವೊಂದು ಸೀಕ್ವೆನ್ಸಸ್ ಈ ರೀಲ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀಲ್ಸ್ ಅಲ್ಲಿ ಬರುತ್ತಲ್ಲ ಒಂದೇ ಫ್ರೇಮ್ ಅಲ್ಲಿ ಟೂ ಎಕ್ಸ್ಪ್ರೆಷನ್ಸ್ ಆ ತರ ಸೀಕ್ವೆನ್ಸಸ್ ಇರೋ ಸಿದ್ಧಾರ್ಥ ಮಿರರ್ ಮುಂದೆ ನಿಂತ್ಕೊಂಡಂತ ಸೀಕ್ವೆನ್ಸು ಎಲೆಕ್ಟ್ರಿಕ್ ಪೋಲ್ ಹತ್ರ ಸಿದ್ಧಾರ್ಥ್ ಹಾಗೂ ರಾಧಾ ಹೋಗಿ ಬಂದ ಮೇಲೆ ರಾಧಾ ಅವರು ರಿಟರ್ನ್ ಹೋಗ್ಬೇಕಾರೆ ಕೊಟ್ಟಂತ ಎಕ್ಸ್ಪ್ರೆಷನ್ಸ್ ಅಂಡ್ ಸಿದ್ಧಾರ್ಥ್ ಅನಾಯಿತನ ಮೀಟ್ ಮಾಡಕಂತ ಹೋದಾಗ ಅವಳನ್ನ ನೋಡಿ ಕೊಟ್ಟಂತ ಎಕ್ಸ್ಪ್ರೆಷನ್ಸು ಆ ಸೀಕ್ವೆನ್ಸಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಸೀರಿಯಸ್ ಆಗಿ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಮಾಡಿರೋ ತರ ನಿಜವಾಗ್ಲೂನು ಪೀಕ್ ಲೆವೆಲ್ ಅಂತ ಅನ್ಬೋದು ಅವ್ರ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಸೀರಿಯಸ್ ಆಗಿ ಇಷ್ಟು ಅಪ್ಗ್ರೇಡ್ ಆಗಿದೆಯಾ ಕನ್ನಡ ಸಿನಿಮಾ ಅಂತ ಅಲ್ಲಿ ಸಿನಿಮಾ ನೋಡದ್ಮೇಲೆ ಸಿಕ್ಕಾಪಟ್ಟೆ ಆಯಿತು ಅಂಡ್ ಡೈಲಾಗ್ಸು ಡೈಲಾಗ್ಸ್ ಅಂತೂ ಆ ಒಂದು ಸಿಚುವೇಶನ್ ಗೆ ಬ್ಲೆಂಡ್ ಆಗಿದೆ ಯಾವ್ದು ಕೂಡ ರೂಟೀನ್ ಅನ್ನೋ ತರ ಅನ್ಸೋದೇ ಇಲ್ಲ ಆ ಒಂದು ಸಿಚುವೇಶನ್ ಗೆ ಆ ಒಂದು ಸೀಕ್ವೆನ್ಸ್ ಏನ್ ಬೇಕು ಎಷ್ಟು ಬೇಕು ಅದು ಯಾವ ತರ ಸಿಟ್ ಆಗುತ್ತೆ ಅದೆಲ್ಲಾ ನೋಡ್ಕೊಂಡು ಅಂದ್ರೆ ಜಾಸ್ತಿ ಸ್ಕ್ರಿಪ್ಟ್ ವರ್ಕ್ ಮಾಡಿದರೆ ನಿಜವಾಗ್ಲೂ ಒಂದು ಹ್ಯಾಡ್ಸ್ ಆಫ್ ಅನ್ನೋದನ್ನ ನ ಇವ್ರಿಗೆ ಹೇಳಲೇಬೇಕು ಅನಾಥ ಕನ್ನಡ ಮಾತಾಡೋದು ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗು ಮಜಾ ಕೊಡುತ್ತೆ ತುಂಬಾ ಪೊಯೆಟ್ರೀಸು ಎಲ್ಲ ಯಾರೋ ಬರ್ದಿರದ್ನ ಇಲ್ಲ ಏನೋ ಸುಮ್ಮನೆ ರೂಟೀನ್ ಆಗಿರೋ ಇಲ್ಲ ಹಾಕ್ಬಿಟ್ಟು ಜೈ ಅನ್ನಿಸ್ಬಿಡೋಣ ಅನ್ನೋ ತರದ್ ಇಲ್ವೇ ಇಲ್ಲ ಆ ಲೈನ್ಸ್ ಇಲ್ಲಿ ಹೇಳ್ತಾ ಇದೆ ಬಟ್ ಮರ್ತೋಗ್ಬಿಟ್ಟಿದೆ ಬಟ್ ಆದ್ರೆ ಆ ಪೊಯೆಟ್ರೀಸ್ ಎಲ್ಲ ಈ ಬುಕ್ಸ್ ಅಂತ ಅಭ್ಯಾಸ ಇರೋರಿಗೆ ತುಂಬಾ ಅಂದ್ರೆ ತುಂಬಾ ಹತ್ರ ಆಗುತ್ತೆ ಬಿಕಾಸ್ ಅಷ್ಟು ಸೂಪರ್ ಆಗಿದೆ ಅಂದ್ರೆ ನಿಮ್ಗೆ ಆ ಅರ್ಥ ತಿಳ್ಕೊಬೇಕಾರೆ ಆ ಸಿನಿಮಾದಲ್ಲಿ ನೋಡಿ ಇನ್ನ ನೋಡಿಲ್ಲ ಅಂತ ಅಂದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದನ್ನ ನಾನು ಇಲ್ಲಿ ಏನಕ್ಕೆ ಇಷ್ಟೊಂದೆಲ್ಲ ಅದನ್ನ ಹೇಳ್ತಾ ಇದೀನಿ ಅಂತ ಅಷ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ಪೊಯೆಟ್ರೀಸ್ ಎಲ್ಲ ಕೇಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಬ್ಲೆಂಡ್ ಆಗಿಬಿಟ್ಟಿದೆ ಸಿನಿಮಾಗೆ ಆ ಸಿಚುಯೇಷನ್ಸ್ಗೆ ಸೀರಿಯಸ್ ಆಗಿ ಅದನ್ನೆಲ್ಲ ಬರದಂಥವರಿಗೆ ಒಂದು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಎಳ್ಲೇಬೇಕು ಇಷ್ಟು ಫೀಲ್ ಕೊಟ್ಟಿದೆ ಈ ಸಿನಿಮಾ ಅಂತ ಅಂದ್ರೆ ಅದಕ್ಕೆ ಮೇನ್ ರೀಸನ್ನು ಸಿನಿಮಾಟೋಗ್ರಫಿ ವರ್ಕ್ ಅಂದ್ರೆ ತಪ್ಪಾಗೋದಿಲ್ಲ ಬಿಕಾಸ್ ಆ ಒಂದು ವಿಷಯಲ್ಸು ಅಷ್ಟು ರಿಚ್ ಆಗಿ ಅಷ್ಟು ಗ್ರ್ಯಾಂಡ್ ಆಗಿ ಮತ್ತಷ್ಟೇ ರಿಯಲಿಸ್ಟಿಕ್ ಆಗಿ ತೋರಿಸಿರೋದ್ರಿಂದ ಇದನ್ನ ನೋಡ್ತಿರೋ ಅಂತ ಆಡಿಯನ್ಸ್ ತುಂಬಾ ಇಷ್ಟ ಪಡ್ತಾರೆ ಆ ವಿಜುವಲ್ಸ್ ಅಷ್ಟು ರಿಯಲಿಸ್ಟಿಕ್ ಆಗಿ ಇರಲಿಲ್ಲ ಅಂತಂದಿದ್ರೆ ಆಡಿಯನ್ಸಿಗೆ ಇಷ್ಟ ಆಗ್ತಿರ್ಲಿಲ್ಲ ಈ ಲೋಕಲ್ ಲ್ಯಾಂಗ್ ವಲ್ಲಿ ಹೇಳುವಂತದಾದ್ರೆ ಜಾತ್ರೆ ಸೀರಿಯಸ್ ಆಗಿ ಸಿನಿಮಾ ಜಾತ್ರೆ ಅನ್ನಿಸ್ಬಿಟ್ಟಿರ್ತಿತ್ತು ಬಟ್ ಇಲ್ಲಿ ಆಗಿಲ್ಲ ಸೊ ಶ್ರೀವತ್ಸನ್ ಸೆಲ್ವರಾಜನ್ ಅವರಿಗೆ ಹ್ಯಾಡ್ಸ್ ಅವ್ರ ಜೊತೆಗೆ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂಡ್ ಚಂದ್ರಜಿತ್ ಬೆಳ್ಳಿಯಪ್ಪ ಅವ್ರಿಗೆ ಕೂಡ ಒಂದು ಅಪ್ರಿಷಿಯೇಷನ್ ಜೊತೆಗೆ ಟ್ಯಾಂಕ್ಸ್ ಅನ್ನೋದನ್ನ ಹೇಳಬೇಕು ಬಿಕಾಸ್ ಇಂಥ ಒಳ್ಳೆ ಸಿನಿಮಾನ ಕೊಟ್ಟಿರೋದಕ್ಕೆ ಈ ಅಪ್ರಿಷಿಯೇಷನ್ ಈ ಸಿನಿಮಾದ ಎಡಿಟರ್ ಆದ ರಕ್ಷಿತ್ ಅವರಿಗೆ ಕೂಡ ಸೆಲ್ಲುತ್ತೆ ಬಿಕಾಸ್ ಸಿನಿಮಾದಲ್ಲಿ ಎಡಿಟಿಂಗ್ ಈಟಾಗಿ ಮಾಡದೇ ಇದ್ರೆ ಸಿನಿಮಾಟೋಗ್ರಫಿ ಬರ್ ಇಲ್ಲ ಡೈರೆಕ್ಷನ್ ಎಷ್ಟೇ ಚೆನ್ನಾಗಿದ್ರು ಕೂಡ ಆಡಿಯನ್ಸ್ಗೆ ಆಗಲ್ಲ ಸೊ ಇಷ್ಟೆಲ್ಲಾ ಪಾಸಿಟಿವ್ಸ್ ಇದ್ರು ಕೆಲವು ವರ್ಗದ ಆಡಿಯನ್ಸ್ಗೆ ಈ ಸಿನಿಮಾ ಮೆಚ್ಚಿಸೋದ್ರಲ್ಲಿ ಸೋಲುತ್ತೆ ಬಿಕಾಸ್ ಸಿನಿಮಾ ಸ್ಲೋ ಇದೆ ಕೆಲವೊಂದ್ಸತಿ ಹೇಳ್ಬೇಕು ಅಂತ ಓಟಿರೋ ಎಮೋಷನ್ಸ್ನ ಹೇಳಬೇಕಾಗಿ ಬಂದಾಗ ಸಿನ್ಮಾ ಸ್ಲೋ ಆಗತ್ತೆ ಆ ಒಂದು ಸ್ಲೋ ಇಲ್ಲ ಅಂತ ಆ ಎಮೋಷನ್ಸ್ ನ ಅಷ್ಟು ನೀಟಾಗಿ ಎಕ್ಸ್ಪ್ರೆಸ್ ಮಾಡೋದಿಕ್ ಆಗಲ್ಲ ಸೊ ಇದು ಮಾಸ್ ಕಮರ್ಷಿಯಲ್ ಮೂವಿ ಇಷ್ಟಪಡೋರ್ಗೆ ಈ ಮೂವಿ ಇಷ್ಟ ಆಗಲ್ಲ ಇವ್ರಿಂದ ಸಿನಿಮಾಗೆ ನೈಡಿಯವ್ ಟಾಕ್ಸ್ ಬಂದ್ರೆ ಆಶ್ಚರ್ಯ ಕೂಡ ಪಡ್ಬೇಕಾಗಿಲ್ಲ ಸೊ ನೀವು ಸಿನಿಮಾ ನೋಡೋಕೆ ಹೋಗೋಕೆ ಮುಂಚೆ ಆ ಸಿನಿಮಾದಲ್ಲಿರೋ ಎಮೋಷನ್ಸ್ ಎಮೋಷನ್ಸ್ ನಾನು ಕ್ಯಾಚ್ ಮಾಡ್ತೀನಿ ಅದನ್ನ ಅರ್ಥ ಮಾಡ್ಕೊಂತೀನಿ ಅನ್ಕೊಂಡ್ ಹೋಗಿ ಇಲ್ಲ ಅಂತ ಅಂದ್ರೆ ಆ ಸಿನಿಮಾ ನೋಡಿದ್ ನಿಮ್ಗೆ ಇಷ್ಟ ಆಗಲ್ಲ ಸೊ ನಿಮ್ಗೂ ತೊಂದ್ರೆ ಈ ನೋಡದ್ ಮೇಲೆ ನೆಗೆಟಿವ್ ಹೇಳ್ತೀರಾ ಸೊ ಆ ಸಿನಿಮಾಗೂ ಕೂಡ ತೊಂದರೆ ಆಗುತ್ತೆ ಅಂಡ್ ಈ ಸಿನಿಮಾ ಸೋತ್ರ ಕನ್ನಡ ಆಡಿಯನ್ಸ್ ನಾವ್ ಸೋತಂಗೆ ಬಿಕಾಸ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಂಟೆಂಟ್ ಇಲ್ಲ ಅಂದ್ರೆ ಹಂಡ್ರೆಡ್ ಕ್ರೌಂಡ್ಸ್ ಮಾಡುತ್ತೆ ಹಂಡ್ರೆಡ್ ಡೇಸ್ ಬಿಡುತ್ತೆ ಅಂತ ಚೆನ್ನಾಗಿದ್ದಿರೋ ಸಿನಿಮಾ ನ ಎಷ್ಟು ಇರ್ಬೇಕಾದ್ರೆ ಇಂಥ ಒಳ್ಳೆ ಸಿನಿಮಾ ಸೋತಾಗ ತುಂಬಾ ಬೇಜಾರಾಗುತ್ತೆ ಸೊ ನೀವು ಇನ್ನೂ ಈ ಸಿನಿಮಾನ ನೋಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡಿ ಸಿನಿಮಾ ಚಿತ್ರಮಂದಿರದಲ್ಲೇ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಅಂಡ್ ಇದು ಬರೀ ಲವರ್ಸ್ ಗೆ ಮಾತ್ರ ಸೀಮಿತವಾದ ಸಿನಿಮಾ ಅಲ್ಲ ಅಂಡ್ ಫ್ಯಾಮಿಲಿ ಕೂಡ ಕೂತ್ಕೊಂಡ್ ನೋಡಬಹುದಾದಂತ ಸಿನಿಮಾ ಅಂಡ್ ಈ ಗಣೇಶ ಹಬ್ಬಕ್ಕೆ ಬಂದಿರುವಂತ ಆರ್ ಒಂದು ಒಂದೊಳ್ಳೆ ಲವ್ ಸ್ಟೋರಿ ಮೂವಿ ಅಂಡ್ ಈ ಏರ್ ಅಲ್ಲಿ ಬಂದಂತ ಒಂದ್ ಒಳ್ಳೆ ಬೆಸ್ಟ್ ಲವ್ ಸ್ಟೋರಿ ಮೂವಿ ಕೂಡ ಇದಾಗಿದೆ